ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾರ್ಮಿಂಗ್ ಚೈತನ್ಯ ಚಾನೆಲ್ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಮನೆ ಮದ್ದನ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋಲಿ ಅದು ಕೂಡ ತುಂಬಾ ಯೂಸ್ಫುಲ್ ಆಗುವಂತ ಮನೆ ಮದ್ದು ಸ್ಕಿನ್ ಟ್ಯಾಗ್ ಇಲ್ಲ ಅಂದ್ರೆ ಕನ್ನಡದಲ್ಲಿ ನಾವು ನರಹುಳ್ಳಿ ಅಂತ ಏನು ಹೇಳ್ತೀವಿ ಇದಕ್ಕೆ ನಾವು ಸುಲಭವಾಗಿ ಮನೆಯಲ್ಲಿ ಸಿಗುವಂತ ಕೆಲವೊಂದು ಪದಾರ್ಥಗಳನ್ನು ಬಳಸಿಕೊಂಡು ಇದನ್ನ ಹೋಗಲಾಡಿಸ್ಕೊಳ್ಳಬಹುದು ಅದು ಕೂಡ ಬರಿ ಒಂದು ರಾತ್ರಿಯಲ್ಲಿ ಮಾತ್ರನೇ ನೀವು ರಾತ್ರಿ ಹಚ್ಚಿಕೊಂಡು ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ನಿಮ್ಮ ಸ್ಕಿನ್ ಟ್ಯಾಗ್ ಇಲ್ಲ ನರಹುಳ್ಳಿ ಏನಿದೆ ಇದಕ್ಕೆ ತಕ್ಷಣನೇ ನಿಮಗೆ ವಾಸಿಯಾಗಿ ಉದ್ರೋಗಿರುತ್ತೆ ಸೋ ಇದನ್ನ ಹೇಗೆ ಮಾಡ್ಕೊಳ್ಳಬಹುದು ಅಂತ ನೋಡೋಣ ಅದಕ್ಕೂ ಮುಂಚೆ ಬಗ್ಗೆ ಕೆಲವೊಂದು ಇನ್ಫರ್ಮೇಷನ್ ತಿಳಿಸ್ಕೊಡ್ತೀನಿ ಈ ಸ್ಕಿನ್ ಟ್ಯಾಗ್ ಅನ್ನೋದೇನಿದೆ ಇದು ಶೇಕಡಾ 100% ಜನರಲ್ಲಿ ಬರಿ 20% ಜನರಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಸೊ ಈ ಸ್ಕಿನ್ ಟ್ಯಾಗ್ ನಿಮಗೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ನೋವನ್ನ ಉಂಟ ಮಾಡೋದಿಲ್ಲ ಆದ್ರೆ ನಿಮಗೇನೆ ಅನ್ಸುತ್ತೆ ಇದನ್ನ ಹೇಗಾದರೂ ಮಾಡಿ ಹೋಗಲಾಡಿಸ್ಕೊಳ್ಳಬಹುದು ಅಂತ ಸೊ ಹೋಗಲಾಡಿಸ್ಕೊಳ್ಳೋದಕ್ಕೆ ಈ ಮನೆ ಮದ್ದನ್ನ ನೀವು ಒಂದು ರಾತ್ರಿ ಅಪ್ಲೈ ಮಾಡಿ ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲೇ ನಿಮ್ಮ ಸ್ಕಿನ್ ಟ್ಯಾಗ್ ಅನ್ನೋದೇನಿದೆ ಇದು ಕಂಪ್ಲೀಟ್ ಆಗಿ ವಾಸಿಯಾಗಿರುತ್ತೆ ನೀವು ಕೂಡ ಈ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇದ್ರಾ ಇಲ್ಲ ಅಂದ್ರೆ ನಿಮಗೂ ಕೂಡ ಸ್ಕಿನ್ ಟ್ಯಾಗ್ ನ ಹೋಗಿಸ್ಕೊಳ್ಬೇಕು ಅಂತ ಆಸೆ ಇದೆಯಾ ಹಾಗಾದ್ರೆ ಈ ಕೂಡಲೇ ನನಗೆ ಒಂದು ಲೈಕ್ ಕೊಡಿ ಮತ್ತೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ರೆಮಿಡಿ ಮಾಡೋದಕ್ಕೆ ಕೇವಲ ಮೂರೇ ಪದಾರ್ಥಗಳು ಬೇಕಾಗುತ್ತೆ ಅದು ಮನೆಯಲ್ಲೇ ಸಿಗುವಂತ ಮೂರು ವಸ್ತುಗಳು ಈಗ ಫಸ್ಟ್ನೇದಾಗಿ ನಾನು ಇಲ್ಲಿ ಕೋಲ್ಗೇಟ್ ಪೇಸ್ಟ್ ನ ತಗೊಂಡಿದ್ದೀನಿ ಇದು ಪೂರ್ತಿ ವೈಟ್ ಆಗಿರುತ್ತೆ ನೋಡಿ ಅಂತ ಪೇಸ್ಟ್ ನ ಬಳಸಿ ಬೇರೆ ಪೇಸ್ಟ್ ನ ಯೂಸ್ ಮಾಡಬೇಡಿ ಇದು ನಿಮಗೆ ಕೇವಲ 10 ರೂಪಾಯಿ ಇಲ್ಲ 20 ರೂಪಾಯಿಗೆ ಕಿರಾಣಿ ಶಾಪ್ ಅಲ್ಲಿ ಸಿಗುತ್ತೆ ಸೋ ಇದನ್ನ ಸ್ವಲ್ಪ ಇಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀನಿ ನೀವು ಜಾಸ್ತಿ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ 1 ವೀಕ್ ವರೆಗೂ ಇದನ್ನ ಸ್ಟೋರ್ ಮಾಡ್ಕೊಳ್ಳಬಹುದು ಬಟ್ ನಿಮಗೆ ಒಂದು ರಾತ್ರಿಯಲ್ಲೇ ರಿಸಲ್ಟ್ ಸಿಗುತ್ತೆ ಇಲ್ಲ ನಿಮ್ಮ ನರಹುಳಿ ಸ್ವಲ್ಪ ದಪ್ಪ ಇತ್ತು ಅಂದ್ರೆ ಸ್ವಲ್ಪ ದಿವಸ ಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಬೇಕಿಂಗ್ ಸೋಡಾನ ಹಾಕೊಳ್ತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನೇ ಬೇರೆ ಬೇಕಿಂಗ್ ಪೌಡರೇ ಬೇರೆ ಇದು ನೆನಪಿರಲಿ ದೋಸೆಗೆ ಹಾಕ್ತೀವಲ್ಲ ಆ ಸೋಡಾನ ನೀವು ಬಳಸಬೇಕಾಗುತ್ತೆ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ ನೀವು ಯಾವ್ದು ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಬೋದು ಬಟ್ ಕೊಬ್ಬರಿ ಎಣ್ಣೆ ಪ್ಯೂರ್ ಆಗಿರಲಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೂರು ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಫ್ರೆಂಡ್ಸ್ ಪೌಡರ್ ಎಲ್ಲ ಚೆನ್ನಾಗಿ ಕರಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಸೋ ಇದಕ್ಕೆ ನೀವು ಯಾವುದೇ ರೀತಿಯಾದಂಥ ವಾಟರ್ನ ಹಾಕೋದು ಬೇಡ ಎಣ್ಣೆನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಎಣ್ಣೆ ಕಮ್ಮಿ ಅನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಇದು ಈ ರೀತಿ ಕ್ರೀಮ್ ಕನ್ಸಿಸ್ಟೆನ್ಸಿ ಆಗುತ್ತೆ ನಮಗೆ ಈ ಥರ ಕ್ರೀಮ್ ಕನ್ಸಿಸ್ಟೆನ್ಸಿ ಬರಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕ್ರೀಮ್ ಥರ ಬರುತ್ತೆ ನಿಮಗೆ ಸೊ ಈ ಥರ ಕ್ರೀಮ್ ಥರ ಬಂದಾಗ ಅಪ್ಲೈ ಮಾಡೋಕ್ಕೆ ತುಂಬಾ ಯೂಸ್ ಆಗುತ್ತೆ ಮತ್ತು ತುಂಬ ಸುಲಭ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನರಹುಳ್ಳಿ ಎಲ್ಲಾಗಿರುತ್ತೋ ಆ ಪಾತ್ರೆಲಿ ಜಸ್ಟ್ ನಾನು ನಿಮಗೆ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಬಿಕಾಸ್ ನನಗೆ ನರಹುಳ್ಳಿ ಇಲ್ಲ ನಿಮಗೆ ಯಾವ ಜಾಗದಲ್ಲಿ ನರಹುಳ್ಳಿ ಇದೆಯೋ ಆ ಜಾಗದಲ್ಲಿ ನೀವು ಅಪ್ಲೈ ಮಾಡಬೇಕು ಅಂದ್ರೆ ನರಹುಳ್ಳಿ ಮೇಲೆ ನೀವು ಈ ರೀತಿ ಅಪ್ಲೈ ಮಾಡಬೇಕು ಪೇಸ್ಟ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡು ನೀಟಾಗಿ ಆ ನರಹುಳ್ಳಿ ಮೇಲೆ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ನೀವು ಈ ರೀತಿ ಮಾಡಿ ಒಂದು ಕಾಟನ್ ಇಟ್ಟು ಪ್ಲಾಸ್ಟರ್ ಕೂಡ ಹಾಕ್ಬೋದು ಇಲ್ಲಾಂದ್ರೆ ಹಾಗೇನೆ ಕೂಡ ಬಿಡ್ಬೋದು ಬಟ್ ಇದು ನಿಮ್ಮ ಸ್ಕಿನ್ ಮೇಲೆ ಇಲ್ಲಾಂದ್ರೆ ಆ ನರಹುಳ್ಳಿ ಮೇಲೆ ಪೂರ್ತಿ ರಾತ್ರಿ ಹಾಗೆ ಇರಬೇಕು ಆ ಸ್ಕಿನ್ ಟ್ಯಾಗ್ ಮೇಲೆ ಆವಾಗಲೇ ನೀಟಾಗಿ ರಿಮೂವ್ ಆಗುತ್ತೆ ಇದೇನಾದರೂ ಅಳಿಸೋಯ್ತು ಅಂದರೆ ವೇಸ್ಟ್ ಆಗಿಬಿಡುತ್ತೆ ಸೊ ಚೆನ್ನಾಗಿ ರಾತ್ರಿ ಪೂರ್ತಿ ಇರೋ ಥರ ನೋಡ್ಕೊಳ್ಳಿ ಸೊ ನೋಡಿ ನಿಮಗೆ ಯಾವ ಭಾಗದಲ್ಲಿ ಬೇಕಾದರೂ ಇದ್ರೆ ಇದನ್ನ ಯೂಸ್ ಮಾಡ್ಬೋದು ಈ ನರಹುಳ್ಳಿ ಯಾವುದೇ ಭಾಗದಲ್ಲಿ ಇದ್ರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಸಾಮಾನ್ಯವಾಗಿ ನಿಮಗೆ ಕತ್ತ ಮೇಲೆ ಇಲ್ಲಾಂದ್ರೆ ಕಣ್ಣಿನ ಭಾಗದಲ್ಲಿ ಇಲ್ಲ ಮುಖದ ಭಾಗದಲ್ಲಿ ಇಲ್ಲ ಅಂಡರ್ ಆರ್ಮ್ಸ್ ಅಲ್ಲಿ ಇರುತ್ತೆ ನಿಮಗೆ ಈ ನರಹುಳ್ಳಿ ಅನ್ನೋದೇನಿದೆ ಸೊ ನೀವು ಅಪ್ಲೈ ಮಾಡ್ಕೊಳ್ಬೋದು ಸೊ ಈ ರೀತಿ ನಾನು ಹೇಗೆ ತೋರಿಸ್ತಾ ಇದ್ದೀನಿ ನೀವು ಅದೇ ರೀತಿ ಫಾಲೋ ಮಾಡಬೇಕಾಗತ್ತೆ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡು ನರಹುಳ್ಳಿ ಪೂರ್ತಿ ನೀಟಾಗಿ ಕವರ್ ಆಗೋ ಥರ ಅಪ್ಲೈ ಮಾಡ್ಕೊಳ್ಳಿ ನಿಮ್ಗೇನಾದ್ರೂ ನರಹುಳ್ಳಿ ಕಣ್ಮೇಲಿದ್ರೆ ಅದರಲ್ಲಿ ಅಪ್ಲೈ ಮಾಡಕ್ ಹೋಗ್ಬೇಡಿ ಸೊ ಅಕಸ್ಮಾತ್ ಕಣ್ಮೇಲಿದ್ರೆ ಅದಕ್ಕೆ ನಾನು ಸಪ್ರೇಟ್ ರೆಮಿಡಿ ತೋರಿಸ್ತೀನಿ ಬಟ್ ಈ ರೆಮಿಡಿ ಅಪ್ಲೈ ಮಾಡ ಬೇರೆ ಪಾರ್ಟ್ಸ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಉದ್ರಿ ಬಿದ್ದೋಗುತ್ತೆ ನೆಕ್ಸ್ಟ್ ಡೇನೆ ನಿಮ್ ಸ್ಕಿನ್ ಏನಾದ್ರೂ ಸೆನ್ಸಿಟಿವ್ ಆಗಿದ್ರೆ ನೀವು ಇದನ್ನ ಅಪ್ಲೈ ಮಾಡಿದ ತಕ್ಷಣನೇ ನಿಮ್ಗೆ ಸೂಜಿ ಚುಚ್ಚದ ಅನುಭವ ಆಗುತ್ತೆ ಅವಾಗ ಈ ರೆಮಿಡಿನ ಖಂಡಿತವಾಗ್ಲೂ ಯೂಸ್ ಮಾಡಬೇಡಿ ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಹಿಟ್ ಮಾಡಿ